ಸ್ನೇಹಿತರೆ, ಇಲ್ಲಿ ನಮ್ಮ ಸಾಗರ ತಾಲೂಕಿನ ಅನಂತಪುರ ಎಡಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಂತ ಇರುವಕ್ಕಿ ಗಣಪತಿ ಅವರಿದ್ದಾರೆ, ಹಾಗೆ ಸದಸ್ಯರ ಅಂತ ನಟರಾಜ್ ಅವರಿದ್ದಾರೆ. ಅವರು ತಮ್ಮ ಊರಿನ ಒಂದು ಬೋರ್ನ ಸಮಸ್ಯೆ ಸಂಬಂಧಪಟ್ಟಂಗೆ ಸುದ್ದಿಸಾಗರದ ಮೂಲಕ ಸರ್ಕಾರದ ತಾಲೂಕು ಆಡಳಿತದ ಗಮನಕ್ಕೆ ತರಕ್ಕೆ ಇಷ್ಟಪಡ್ತಿದ್ದಾರೆ. ನಮಸ್ತೆ ಗಣಪತಿ ಇರುವಕ್ಕಿ ಅವರು, ಹೇಳಿ. ಈಗ ನಮ್ಮ ಎಡಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕೊರ್ಲಿಕಂಪ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಒಂದು ಬೋರ್ವೆಲ್ ಕೆಟ್ಟೋಗಿದೆ, ಕೆಟ್ಟೋಗಿ ಮುಣ್ಣು ಬರ್ತದೆ, ಕೆಟ್ಟೋದ್ರೆ ಮುಣ್ಣು ಬರ್ತದೆ ಜಾಸ್ತಿ. ಆ ಮುಣ್ಣು ಬರೋ ಕಾರಣದಿಂದ ನಾನು ಹೋದ ತಿಂಗಳು 25ನೇ ತಾರೀಕಿಗೆ ನಮ್ಮ ತಾಲೂಕು ಪಂಚಾಯತಿ ಇಒ ಅವರಿಗೆ ಮತ್ತೆ ಎ ಡಬ್ಲ್ಯೂ ಅವರಿಗೆ ಮಾತಾಡಿದ್ದೀನಿ. ಅವರು ಇಲ್ಲ, ನಾಳೆ ಹೊಡಿತೀನಿ, ನಾಡ್ದು ಹೊಡಿತೀನಿ, ನಾನು ಮೈಸೂರು ಮದುವೆ ಹೋಗಿದ್ದೀನಿ, ಅಲ್ಲಿ ಹೋಗಿದ್ದೀನಿ, ಇಲ್ಲಿ ಹೋಗಿದ್ದೀನಿ ಹಬ್ಬ ಬೆಳೆದ್ರೆ ಯಾರು ಎ ಡಬ್ಲ್ಯೂ ಅವರು. ತಾಲೂಕು ಪಂಚಾಯತಿಯ ಇಒ ಅವರು ಇಲ್ಲ, ನಾಳೆ ನಾಡದಲ್ಲಿ ಇಂಜಿನಿಯರ್ ಹೇಳಿ ನಾನು ಅದು ಶುರು ಮಾಡಿಸ್ತೀನಿ ಅಂದರು. ಆ ನಂತರ ಈ ಹಬ್ಬ ಬಂತು. ಹಬ್ಬದಲ್ಲಿ ಆ ಊರಿನಲ್ಲಿ ಯಾರ್ದ ಒಂದು ಬೋರ್ನ ಖಾಸಿಗೆ ಬೋರ್ನ ತಗೊಂಡು ನಾವು 25 ದಿನದಿಂದ ನೀರು ಕೊಟ್ಟಿವಿ. ಮೊನ್ನೆ ಮತ್ತೆ ನಾವು ತಕ್ಷಣ ಹಬ್ಬ ಮುಗಿದ ತಕ್ಷಣ ಮತ್ತೆ ಅವರಿಗೆ ನಾವು ಗಮನ ತಂದಿದ್ವಿ. ಇಲ್ಲ, 9ನೇ ತಾರೀಕು ನೀತಿ ಸಮಿತಿ ಬಂತು, ನೀತಿ ಸಮಿತಿ ಬಂದರಿಂದ ಬೋರ್ ಹೊಡೆಯಕ್ಕೆ ಬರೋದಿಲ್ಲ. ಈ ತಾಲೂಕು ಪಂಚಾಯತಿಯಲ್ಲಿ 3,30,000 ಕುಡಿಯುವ ನೀರಿಗೆ ಅಪ್ರೂವಲ್ ಇದೆ. ನಾನು ಹೇಳಿದೆ, ಇತಿಹಾಸದಲ್ಲಿ ಕುಡಿಯುವ ನೀರಿಗೆ ಸರ್ಕಾರಗಳು ಯಾವಾಗಲೂ ಕುಡಿಯುವ ನೀರಿಗೆ ನೀತಿ ಸಮಿತಿ ಜಾರಿ ಇರಲಿಲ್ಲ ಮೇಡಮ್ ಅವರೇ, ಈ ಯಾಕೆ ಇದ್ರೆ ಯಾಕೆ ಕೇಳಿದ್ವಿ. ಇಲ್ಲ, ನಾವು ಪರ್ಮಿಷನ್ ತಗೊಂಡು ಈಗ ನಾಳೆ ನಾಡ ಶುರು ಮಾಡ್ತೀವಿ ಅಂದರು. ಶುರು ಮಾಡಿಲ್ಲ. ನಿನ್ನೆ CS ಮಾತಾಡಿದೆ, CS ಕೂಡ ಏನಂದ್ರು ಮೇಡಮ್ ಅವರು, ಈ ಥರ ಇದೆ ನಮ್ಮಲ್ಲಿ ಕುಡಿಯೋ ನೀರು, ಭಾಳ ಸಮಸ್ಯೆ ಇದೆ, ಖಾಸಗಿಯಲ್ಲಿ ನೀರು ತಗೊಂಡಿದ್ದೀವಿ, ಅದ್ರ ಭಾಳಷ್ಟು ಸಮಸ್ಯೆ ಇದೆ, ಜನ ನಾಳೆ ನಾಡು ಕಟ್ ಮಾಡ್ತಾರೆ ಅಂತ ಅವರಿಗೂ ಕೂಡ ಮಾತಾಡಿದ್ರೆ, ಅವರು ಕೂಡ ಏನಂದ್ರೆ 10ನೇ ತಾರೀಕು ತಡೀರಿ, 10ನೇ ತಾರೀಕು ನಂತರ ಮಾಡಿದ್ರೆ. ಮೇಡಮ್ ಅವರಿಗೆ ಕುಡಿಯೋ ನೀರಿಗೆ ನೀತಿ ಸಮಿತಿ ಇರಲಿಲ್ಲಲ್ಲ ಹಿಂದೆಲ್ಲ ಕೇಳಿದೆ. ಇಲ್ಲ, ಈಗಿದೆ, ಅದು ಪಡೆಯಕ್ಕೆ ಬರೋದಿಲ್ಲ, ದಯಮಾಡಿ ನೀವು 10ನೇ ತಾರೀಕು ತಾಳ್ಬೇಕು ಅಂತ. ಜನರು ಏನಾಗ್ಬೇಕು ಮೇಡಮ್ ಅಂತ ಕೇಳಿದೆ. ಏನು ಮಾಡೋಕ್ಕಾಗಲ್ಲ, ನಾ ಪ್ರಶ್ನೆ ಹಬ್ಬ ಕೇಳ್ತಾರೆ ಈ ಒಂದು. ಅಲ್ಲ, ನೀವೀಗ ತಾಲೂಕು ಪಂಚಾಯಿತಿಯ ಮುಖ್ಯಸ್ಥರು ಮತ್ತು ಜಿಲ್ಲಾ ಪಂಚಾಯತಿ ಮುಖ್ಯಸ್ಥರು ಈ ನೀರಿನ ಸಂಬಂಧಪಟ್ಟಾಗಿ ನೀತಿ ಸಮಿತಿಯನ್ನ ಮುಂದೆ ಸಬೂಬು ಹೇಳ್ತಿದ್ದಾರಲ್ವಾ, ಇವರ ಮೇಲಧಿಕಾರಿಗಳು ಜಂಟಿ ಕಾರ್ಯದರ್ಶಿಗಳು ಇವರಲ್ಲಿದೆ, ಅವ್ರ ಗಮನಕ್ಕೆ ತರಬೇಕು, ಲೆಟರ್ ಬರೀಬೇಕಲ್ವಾ ನೀವು? ನಾನು ಬರೆದಿಲ್ಲ, ಈ ಮೂಲಕ ನಾನು ಕೇಳ್ಕೊಳ್ತೀನಿ ನಾನು. ಅಲ್ಲ, ಪಂಚಾಯತಿ ಮೂಲಕ ನೀವು ಅಧಿಕೃತವಾದ ಪತ್ರ ಬರೀಬೇಕಲ್ವಾ? ಪಂಚಾಯತಿ ಪತ್ರ ನಾವು ಇದು ಇವರೇ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಪತ್ರ ಬರೀಲಿಲ್ಲ. ಇನ್ನು ಮುಂದಾದ್ರೂ ಬರೀತೀರಾ? ಇನ್ನು ಮುಂದೆ ಬರೀತೀವಿ. ಆದ್ರೆ ಈ ಮೂಲಕ ತಿಳಿಸಿದ್ದೆ ಮೇಲೆ, ಅದರಿಂದ ಮೇಲಿನ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ನೀರಿನ ಸಮಸ್ಯೆಗಳನ್ನು ಎಡಳ್ಳಿ ಗ್ರಾಮ ಪಂಚಾಯತಿ ಕೊರ್ಲೆಕಪ್ಪದಲ್ಲಿ ಬಗೆಹರಿಸಬೇಕು ಅಂತ ಕೇಳ್ಕೊಳ್ತೀವಿ. ಓಕೆ, ಧನ್ಯವಾದಗಳು.